ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಡಿ ಅಂತಕ್ಕಂಥ ಎಕ್ಸಾಮ್ ಬಗ್ಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸೊ ಇದ್ರ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಅನೌನ್ಸ್ಮೆಂಟ್ ಮಾಡಿದಾರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಸೊ ಇವತ್ತಿನ ದಿನ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ ಸೊ ಅಗ್ನಿವೀರ ಆರ್ಮಿ ಒಳಗ ಜಿ ಡಿ ಒಳಗ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಸೊ ಇಲ್ಲಿ ಏನ್ ಅಂದ್ರ ಫಸ್ಟ್ ಪ್ಯಾಟರ್ನ್ ಒಳಗ ಜಿ ಕೆ ಇರ್ತದ ಪಾರ್ಟ್ ಒಳಗ ಪಾರ್ಟ್ ಎ ಒಳಗ ಜಿ ಕೆ ನೆಕ್ಸ್ಟ್ ಪಾರ್ಟ್ ಒಳಗ ಯಾವ್ದು ಇರ್ತದ ರೀ ಸೈನ್ಸ್ ಇರ್ತದ ನೆಕ್ಸ್ಟ್ ಇದಾದ ಕೂಡಲೇ ಯಾವ್ದು ಇರ್ತದ ಮ್ಯಾಥ್ಸ್ ಇರ್ತದ ನೆಕ್ಸ್ಟ್ ಕೊನೆಯದಾಗಿ ಯಾವ್ದು ಬರ್ತದ ರೀಸನಿಂಗ್ ಬರ್ತದ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಭಾಗ ಆಗಿ ಡಿವೈಡ್ ಮಾಡ್ತಾರೆ ಎಕ್ಸಾಮ್ ಒಳಗ ಸೊ ಈ ಒಂದು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಸಿ ಬಿ ಟಿ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಸೊ ಈ ಎಕ್ಸಾಮ್ ಒಳಗ ನೀವು ಫಸ್ಟ್ ಪಾತ್ ಪಾಸ್ ಆದಂತ ನೆಕ್ಸ್ಟ್ ಏನ್ ಇರ್ತದ್ರಿ ಫಿಸಿಕಲ್ ಫಿಸಿಕಲ್ ಕ್ಲಿಯರ್ ಆದ್ರೆ ಏನಿರ್ತದೆ ಮೆಡಿಕಲ್ ಇರ್ತದೆ ಲಾಸ್ಟ್ ಏನ್ ಮಾಡ್ತಾರ ಕೊನೆಯದಾಗಿ ಮೆರಿಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಎಕ್ಸಾಮ್ ಪ್ಯಾಟರ್ನ್ ನ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಜಿ ಕೆ ಎಷ್ಟ್ ಕ್ವಶನ್ ಇರ್ತಾವ್ರಿ ಹದಿನೈದು ಕ್ವಶನ್ ಇರ್ತಾವ ಪ್ರತಿಯೊಂದು ಕ್ವಶನ್ ಎಷ್ಟು ಎರಡು ಅಂಕಗಳು ಇರ್ತಾವ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟ್ರಂದ್ರೆ ಮೂವತ್ತು ಅಂಕಗಳು ಇರ್ತಾವ ಎಷ್ಟ್ರಿ ಮೂವತ್ತು ಅಂಕಗಳು ನೆಕ್ಸ್ಟ್ ಜಿ ಕೆ ಏನ್ರಿ ಸೈನ್ಸ್ ಸೈನ್ಸ್ ಕೂಡ ಎಷ್ಟು ಕ್ವಶನ್ ಇರ್ತಾವ ಹದಿನೈದು ಕ್ವಶನ್ ಇರ್ತಾವ ಪ್ರತಿಯೊಂದು ಕ್ವಶನ್ ಕ ಎಷ್ಟ್ರಿ ಎರಡು ಅಂಕಗಳು ಒಟ್ಟು ಅಂಕಗಳು ಎಷ್ಟ್ರಿ ಮೂವತ್ತು ಒಟ್ಟು ಅಂಕಗಳು ಎಷ್ಟ್ರಿ ಮೂವತ್ತು ಅದೇ ರೀತಿಯಾಗಿ ಮ್ಯಾಥ್ಸ್ ಕೂಡ ಎಷ್ಟ್ರಿ ಹದಿನೈದು ಕ್ವಶನ್ ಇರ್ತಾವ ನೆಕ್ಸ್ಟ್ ಪ್ರತಿಯೊಂದಕ್ಕೂ ಎಷ್ಟ್ರಿ ಎರಡು ಇರ್ತಾವ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ರೀ ಮೂವತ್ತು ಅದೇ ರೀತಿಯಾಗಿ ರೀಸನಿಂಗ್ ಎಸ್ಟ್ರಿ ಐದು ಕ್ವಶನ್ ಪ್ರತಿಯೊಂದಕ್ಕೂ ಎಷ್ಟ್ರಿ ಎರಡು ಇರ್ತಾವ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿರ್ತೈತಿ ಮೂವತ್ತು ಅಂಕಗಳು ಇರ್ತಾವ ಸಾರಿ ಹತ್ತು ಅಂಕಗಳು ಇರ್ತಾವ ರೀಸನಿಂಗ್ ಎಸ್ಟ್ರಿ ಹತ್ತು ಇರ್ತಾವ ಇವತ್ತಿನ ದಿನ ನಾನು ಹೇಳ್ತಕ್ಕಂತ ಪ್ಯಾಟರ್ನು ಅಗ್ನಿವೀರ ಜನರಲ್ ಡ್ಯೂಟಿ ಜಿ ಡಿ ಆಲ್ಮೋಸ್ಟ್ ಟ್ರೇಡು ಕೂಡ ಸೇಮ್ ಇರ್ತದೆ ಟ್ರೇಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಸೊ ಜಿ ಕೆ ಎಷ್ಟ್ರಿ ಹದಿನೈದು ಕ್ವಶನ್ ಪ್ರತಿಯೊಂದಕ್ಕೆ ಎರಡು ಅಂ ಪ್ರತಿಯೊಂದು ಕ್ವಶನ್ ಕ ಒಂದ್ ಕ್ವಶನ್ ಗೆ ಎಷ್ಟ್ರಿ ಎರಡು ಅಂಕಗಳು ಇರ್ತಾವ ಸೊ ಆ ರೀತಿಯಾಗಿ ಒಟ್ಟು ಅಂಕಗಳು ಎಷ್ಟ್ರಿ ನೂರು ಅಂಕಗಳು ಎಷ್ಟು ಕ್ವಶನ್ ಅಂದ್ರೆ ಐವತ್ತು ಕ್ವಶನ್ ಇರ್ತಾವ ಎಷ್ಟ್ರಿ ಐವತ್ತು ಕ್ವಶನ್ ನೀವೇನಾದ್ರೂ ಒಂದು ಸರಿ ಉತ್ತರ ಹಾಕಿರಿ ಅಂದ್ರೆ ಏನ್ರಿ ಒಂದು ಕರೆಕ್ಟ್ ಆನ್ಸರ್ ಹಾಕಿರ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಎರಡು ಮಾರ್ಕ್ಸ್ ಬರ್ತಾವೆ ಒಂದು ಕ್ವಶನ್ ತಪ್ಪು ಹಾಕಿದ್ರ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಏನಾಗ್ತದೆ ಕಟ್ ಆಗ್ತದೆ ನೆಗೆಟಿವ್ ಇರ್ತದೆ ರೀ ಪಾಯಿಂಟ್ ಟೂ ಫೈವ್ ಕೂಡ ಏನಿರ್ತದೆ ನೆಗೆಟಿವ್ ಇರ್ತದೆ ಆನ್ಲೈನ್ ಬೇಸ್ ಎಕ್ಸಾಮ್ ಸೊ ಈ ಒಂದು ಎಕ್ಸಾಮ್ ಒಳಗೆ ನೀವು ಎಷ್ಟು ಕ್ವಶನ್ ಹಾಕಿದ್ರೆ ಪಾಸ್ ಆಗ್ತೀರಿ ಸೊ ಟೋಟಲ್ ಆಗಿ ನಮ್ಮ ವಿದ್ಯಾರ್ಥಿಗಳು ನೋಡ್ಬೋದು ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಈಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಬರ್ತಿಯಲ್ಲಿ ಮಂಗಳೂರು ಯಾರೋದಾಗ ಸೊ ಇವ್ರ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಹಾಕಿದ್ರು ನಮ್ಮಲ್ಲಿ ತರಬೇತಿಯನ್ನು ಪಡೆದುಕೊಂಡಂದ್ರೆ ಇವ್ರು ಎಕ್ಸಾಕ್ಟ್ ಆಗಿ ನಲ್ವತ್ತೈದು ಕ್ವಶನ್ಗೆ ಟಚ್ ಮಾಡಿದ್ರು ಸೊ ಅದೇ ರೀತಿಯಾಗಿ ಫಿಸಿಕಲ್ ಒಳಗೂ ಕೂಡ ಎಕ್ಸಲೆಂಟ್ ಪಾಸ್ ಆಗಿದ್ರು ಅದಕ್ಕೆ ಸೊ ಇವ್ರಿಗೆ ಪ್ಯಾರಾ ಕಮಾಂಡೋದಿಂದ ಮೆಸೇಜ್ ಬಂದಿತ್ತು ಅಲ್ಲಿ ಹೋಗಿ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ರೆ ಇವರು ನೇರವಾಗಿ ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ಫೋಟೋ ಬರಬೇಕಾಗಿತ್ತಂದ್ರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಓಕೆ ನೆಕ್ಸ್ಟ್ ಮುಗೀತು ಐವತ್ತು ಕ್ವಶನ್ ನೂರ ಅಂಕ ಎಷ್ಟು ಹಾಕಿದ್ರಿ ನಲ್ವತ್ತೈದು ಹಾಕಿರು ಇನ್ನು ಸ್ವಲ್ಪ ಜನ ನಾರ್ಮಲ್ ಆಗಿ ಅಗ್ನಿವೀರ ಆಗಿ ಕೂಡ ಪಾಸ್ ಆಗಿದಾರ ನೋಡ್ಬೋದು ಅಗ್ನಿವೀರವಾಗಿ ಪಾಸ್ ಆಗಿದಾರ ಇವರೆಲ್ಲ ಎಷ್ಟು ಕ್ವಶನ್ ಹಾಕಿದ್ರು ಒಬ್ಬೊಬ್ರು ವಿದ್ಯಾರ್ಥಿಗಳು ಮೂವತ್ ಕ್ವಶನ್ ಹಾಕಿದ್ರು ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗಿತ್ತು ಎಷ್ಟ್ರಿ ಇಪ್ಪತ್ತೇಳರಿಂದ ಕ್ವಶನ್ ಇಪ್ಪತ್ತೇಳು ಕ್ವಶನ್ ಹಾಕಿದಿರ್ತಕ್ಕಂತ ಅಭ್ಯರ್ಥಿಗಳು ಕೂಡ ಪಾಸ್ ಆಗಿದಾರೆ ಆದ್ರೆ ಇಪ್ಪತ್ತೇಳು ಕ್ವಶನ್ ಹಾಕಿದ್ರ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ರನ್ನಿಂಗ್ ಅನ್ನ ಎಕ್ಸಲೆಂಟ್ ಹೊಡಿಬೇಕು ಫಸ್ಟ್ ಗ್ರೂಪ್ ಹೊಡಿಬೇಕು ಅವಾಗ ನೀವು ಕೂಡ ಅಗ್ನಿವೀರಾಗಿ ಸೆಲೆಕ್ಷನ್ ಆಗ್ತೀರಾ ಸೊ ಆ ರೀತಿಯಾಗಿ ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ನೋಡ್ಬೋದು ಸಾಕಷ್ಟು ಜನ ಅಭ್ಯರ್ಥಿಗಳು ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಕ್ಲಿಯರ್ಡ್ ಇನ್ ಅಗ್ನಿವೀರ ಎಕ್ಸಾಮ್ ಸೊ ಸಾಕಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ ಸೊ ಕ್ಲಿಯರ್ ಮಾಡ್ಬೇಕಾದ್ರೆ ಎಕ್ಸಾಮ್ ಬಗ್ಗೆ ಅಂತ ಗೊತ್ತಾಯ್ತು ಐವತ್ತು ಕ್ವಶನ್ ನೂರ್ ಇರ್ತಾವೆ ಒಂದ್ ಸರಿ ಉತ್ತರಕ್ಕೆ ಎರಡು ಅಂಕಗಳ ಒಂದು ತಪ್ಪ ಅದರ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತದೆ ಅದೇ ರೀತಿಯಾಗಿ ಫಿಸಿಕಲ್ ಒಳಗೆ ಏನಿರ್ತದಪ್ಪ ಅಗ್ನಿವಿರ ಎಕ್ಸಾಮ್ ಒಳಗೆ ಫಿಸಿಕಲ್ ಒಳಗೆ ಏನಿರ್ತದೆ ಫಿಸಿಕಲ್ ಒಳಗ ಫಸ್ಟಿಗೆ ಅಂದ್ರೆ ನಾಲ್ಕುನೂರು ಮೀಟರ್ ಟ್ರ್ಯಾಕ್ ಇರ್ತದೆ ಏನಿರ್ತದೆ ರೀ ನಾಕ್ನೂರು ಮೀಟರ್ ಟ್ರ್ಯಾಕ್ ಇರ್ತದೆ ಈ ನಾಲ್ಕುನೂರು ಮೀಟ್ರ್ ಟ್ರ್ಯಾಕ್ ಒಳಗೆ ನಮಗೇನು ಮಾಡ್ತಾರೆ ಅಂದ್ರೆ ರನ್ನಿಂಗ್ ಬಿಡ್ತಾರೆ ಎಕ್ಸಾಮ್ ಪಾಸ್ ಆದ ಎಕ್ಸಾಮ್ ಒಳಗೆ ನಾವು ಕ್ವಾಲಿಫೈ ಆದ ಆದಕೂಡಲಿ ಈ ಫಿಸಿಕಲ್ ಒಳಗೆ ನಾಲ್ಕುನೂರು ಮೀಟ್ರ್ ಟ್ರ್ಯಾಕ್ ಇರ್ತದೆ ಈ ನಾಲ್ಕುನೂರು ಮೀಟ್ರ್ ಟ್ರ್ಯಾಕ್ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ನಾಲ್ಕು ರೌಂಡನ್ನು ಓಡಬೇಕು ಅವಾಗ ಎಷ್ಟಾಗ್ತದೆ ಹದಿನಾರುನೂರು ಮೀಟ್ರ್ ಟೈಮಿಂಗ್ ಕವರ್ ಆಗ್ತದೆ ಹದಿನಾರುನೂರು ಮೀಟ್ರ್ ಓಡ್ದಂಗೆ ಆಗ್ತದೆ ಎಷ್ಟು ಹದಿನಾರು ಮೀಟರ್ ಮೀಟ್ರ್ ಈ ಹದಿನಾರುನೂರು ಮೀಟ್ರ್ ಟೈಮಿಂಗ್ನ ನಾವು ಎಷ್ಟಲ್ಲಿ ಕವರ್ ಮಾಡ್ಬೇಕಂದ್ರೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಕವರ್ ಮಾಡ್ರೆ ನಮ್ದು ಏನಂತಾರು ಫಸ್ಟ್ ಗ್ರೂಪ್ ಅಂತಾರು ಏನಂತಾರ್ರಿ ಫಸ್ಟ್ ಗ್ರೂಪ್ ಐದು ಮೂವತ್ತರಿಂದ ಐದು ನಲ್ವತ್ತೈದರ ತನಕ ಕವರ್ ಮಾಡ್ರಿ ಏನಂತಾರ್ರಿ ಸೆಕೆಂಡ್ ಗ್ರೂಪ್ ಅಂತಾರು ಏನಂತಾರು ಸೆಕೆಂಡ್ ಗ್ರೂಪ್ ಇದಕ್ಕೆ ಏನಂತಾರೀ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅಂತ ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರ ಫಸ್ಟ್ ಗ್ರೂಪ್ಗೆ ಎಕ್ಸಲೆಂಟ್ ಅಂತಾರು ಸೆಕೆಂಡ್ ಗೆ ಸೆಕೆಂಡ್ ಗ್ರೂಪ್ ಅಂತಾರು ಸೊ ಆಲ್ಮೋಸ್ಟ್ ನೀವೇನಾದ್ರು ಇಪ್ಪತ್ತೇಳು ಕ್ವಶನ್ ಸ್ವಲ್ಪ ಕ್ವಶನ್ಗಳು ಕರೆಕ್ಟ್ ಸರಿ ಹಾಕುದು ತಪ್ಪ ಹಾಕಿರಿ ಅಂದ್ರೆ ಕಡಿಮೆ ಕ್ವೇಶನ್ಗೆ ನೀವು ಏನಾದ್ರೂ ಪ್ರಯತ್ನ ಮಾಡಿದ್ರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಕ್ವೆಶನ್ ಅಕ್ಯೂರೇಟ್ ಆಗಿ ಕರೆಕ್ಟ್ ಇತ್ತಂದ್ರೆ ಹೋಸಲ್ ಅನಾಲೈಸಿಸ್ ಪ್ರಕಾರ ಮಂಗ್ಳೂರು ಯಾರೋ ಅನಾಲಿಸ್ ಪ್ರಕಾರ ಇಪ್ಪತ್ತೇಳು ಕ್ವಶನ್ ಹಾಕಿದವರು ಏನಾಗಿದ್ದಾರೆ ಪಾಸ್ ಆಗಿದವರು ಆದ್ರೆ ಫಸ್ಟ್ ಗ್ರೂಪ್ ರನ್ನಿಂಗ್ ಆಗಿರಬೇಕು ಸೊ ರನ್ನಿಂಗ್ ಮುಗಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಹೈಟ್ ಚೆಕ್ ಮಾಡ್ತಾರೋ ನಿಮ್ದು ಹೈಟ್ ಇರ್ಬೇಕಂದ್ರೆ ನಾರ್ಮಲ್ ಆಗಿ ನೋಟಿಫಿಕೇಶನ್ ಒಳಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಅಂತ ಕೊಟ್ಟಿರ್ತಾರೋ ಆದ್ರೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿರಬೇಕು ಹೈಟ್ ಪಾಸ್ ಆಗಬೇಕು ಹೈಟ್ ಏನಾಗಬೇಕು ಒನ್ ಸಿಕ್ಸ್ಟಿ ಸಿಕ್ಸ್ ಹೆಚ್ಚಿರಬೇಕು ಹೈಟ್ ಹೈಟ್ ಆದ ಕೂಡಲೇ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರಪ್ಪ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟ್ರ್ಗಿಂತ ನಿಮ್ದು ಹೈಟ್ ಏನಿರಬೇಕು ಹೆಚ್ಚಿರಬೇಕು ಹೈಟ್ ಮುಗಿದ ನಂತರ ಏನು ಚೆಕ್ ಮಾಡ್ತಾರೋ ಚೆಸ್ಟ್ ನಾರ್ಮಲ್ ಆಗಿ ಚೆಸ್ಟ್ ಎಷ್ಟು ಇರಬೇಕು ಸೆವೆಂಟಿ ಸೆವೆನ್ ಸೆಂಟಿಮೀಟ್ರ್ ಇರಬೇಕು ಆ ನಂತರ ಐದು ಸೆಂಟಿಮೀಟ್ರ್ ಏನು ಮಾಡಬೇಕು ಎಕ್ಸ್ಪಾಂಡ್ ಮಾಡಕ್ ಬರಬೇಕು ಉಬಾಕ್ ಬರಬೇಕು ಏನು ಮಾಡಬೇಕು ಉಪ್ಸಾಗಿ ಬರಬೇಕು ಐದು ಸೆಂಟಿಮೀಟ್ರ್ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಚೆಸ್ಟ್ ಇಂಪ್ರೂವ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕು ಹೈಟ್ ಇಂಪ್ರೂವ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕಂತ ಅಂತಕ್ಕಂಥ ಒಂದು ಸಾಕಷ್ಟು ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಭರ್ತೇಶ್ ಮುಡ್ಲಿಕ್ಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಒಳಗೆ ನಾ ಆಲ್ರೆಡಿ ಅಪ್ಲೋಡ್ ಮಾಡಿದನು ಅಲ್ಲೂ ಕೂಡ ನಿಮಗೆ ನೋಡ್ರೆ ಗೊತ್ತಾಗುತ್ತೆ ಹೈಟು ಚೆಸ್ಟು ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಇದೆಲ್ಲ ಮುಗಿದು ಕೊಡಲಿ ಫುಲ್ ಅಪ್ಸ್ ಹೊಡೆಸ್ತಾರೆ ಸಿಂಗಲ್ ಬಾರ್ ಮೇಲೆ ಫುಲ್ ಅಪ್ಸ್ ಎಷ್ಟು ಹೊಡಿಬೇಕು ಹನ್ನೊಂದು ಹೊಡೆದ್ರೆ ಎಕ್ಸಲೆಂಟು ಆರು ಹೊಡೆದ್ರೆ ಪಾಸು ನೀವು ಹತ್ತು ಹೊಡೆದ್ರೆಂದು ಕರೆಕ್ಟ್ ಮಾರ್ಕ್ಸ್ ನಲ್ವತ್ತಕ್ಕೆ ನಲವತ್ತು ಮಾರ್ಕ್ಸ್ ಕೊಡ್ತಾರೆ ಒಂಬತ್ತು ಹೊಡೆದ್ರೆ ಆರು ಮಾರ್ಕ್ಸ್ ಕಟ್ಟಾಗ್ತದೆ ಎಂಟು ಹೊಡೆದ್ರೆ ಐದು ಮಾರ್ಕ್ಸ್ ಕಟ್ಟಾಗ್ತದೆ ಎಷ್ಟು ಕಡಿಮೆ ಮಾಡ್ತೀರಿ ಅಷ್ಟು ಮಾರ್ಕ್ಸ್ಗಳು ನಿಮ್ಗೆ ಕಡಿಮೆ ಹಾಕೋತಾ ಬರ್ತಾವೆ ಅಪ್ಸ್ ಒಳಗೆ ಈ ಫುಲ್ ಅಪ್ಸ್ ಮುಗಿದ ನಂತರ ನೆಕ್ಸ್ಟ್ ಡೇ ಏನು ಮಾಡ್ತಾರೋ ಮೆಡಿಕಲ್ ಚೆಕಪ್ ಮಾಡ್ತಾರೆ ಮೆಡಿಕಲ್ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ನಿಮ್ದು ಐ ಟೆಸ್ಟ್ ಮಾಡ್ತಾರು ಕಣ್ಣುಗಳನ್ನು ಚೆಕ್ ಮಾಡ್ತಾರೆ ಕಣ್ಣೊಳಗೆ ಏನು ಬರಬೇಕು ಕರೆಕ್ಟಾಗಿ ಕಣ್ಣು ಗುಡ್ಡೆಗಳನ್ನ ರೊಟೇಷನ್ ಮಾಡಕ್ಕೆ ಬರ್ತಿರ್ಬೇಕು ಕಲರ್ ಬ್ಲೈಂಡ್ನೆಸ್ ಚೆಕ್ ಮಾಡ್ತಾರೋ ಅಕ್ಷರ ಕಲರ್ ಒಳಗೆ ಅಕ್ಷರಗಳನ್ನ ಕೊಟ್ಟಿರ್ತಾರೋ ಅವ್ನು ಓದಕ್ಕೆ ಬರಬೇಕು ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಸಿಕ್ಸ್ ಬೈ ಸಿಕ್ಸ್ ನೈನ್ ಬೈ ನೈನ್ ಚೆಕ್ ಮಾಡ್ತಾರು ನೆಕ್ಸ್ಟ್ ಮೂಗನ್ನ ಚೆಕ್ ಮಾಡ್ತಾರೆ ಮೂಗಿನಾಗ ಮೌಸ್ ಅದು ಬೆಳೆದಿರ್ಬಾರ್ದು ನೆಕ್ಸ್ಟ್ ಹಲ್ ಚೆಕ್ ಮಾಡ್ತಾರೆ ಹಲ್ಲೊಳಗೆ ಕ್ಯಾವಿಟಿ ಆಗಿರ್ಬಾರ್ದು ಹಲ್ ಮುರಿದಿರ್ಬಾರ್ದು ಹೊಸ ಹಲ್ಲದು ಏನಾದರೂ ಹಾಕ್ಸಿರಂತ ಪಾಯಿಂಟ್ ಪಾಯಿಂಟ್ಗಳನ್ನು ಬರೆಯುವಂಥ ಸಾಧ್ಯತೆ ಇರ್ತದೆ ರೀ ಮೆಡಿಕಲ್ ನೆಕ್ಸ್ಟ್ ಕೈ ಒಳಗೆ ಚೆಕ್ ಮಾಡ್ತಾರೆ ಕೈ ಹಿಂತಲ್ಲಿ ಬೆವರು ಬರ್ತಿರ್ಬಾರ್ದು ಎಲ್ಲ ಏನಾಗ್ತಿರಬೇಕು ಮೊಮೆಂಟ್ ಆಗ್ತಿರ್ಬೇಕು ನೆಕ್ಸ್ಟ್ ಕೈ ಎರಡು ಹಿಂತಲ್ಲಿ ಬೆಂಡ್ ಆಗಿರ್ಬಾರ್ದು ಕ್ಯಾರಿ ಎಂಗಲ್ ಇರಬಾರ್ದು ಇದ್ರ ಬಗ್ಗೆ ಎಲ್ಲ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಎಲ್ಲಾದರೂ ಹೊಲಿಗೆ ಇದು ಹಾಕಿದಾರೆ ಕೈಗೆ ಅವನು ಎಲ್ಲ ಚೆಕ್ ಮಾಡುವಂಥ ಸಾಧ್ಯತೆ ಇರ್ತದೆ ಇದಾದ ನಂತರ ನೆಕ್ಸ್ಟ್ ಪ್ರೈವೇಟ್ ಪಾರ್ಟ್ ಬಗ್ಗೆ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಎರಡು ಮಣ್ಕಾಲ್ ಹತ್ರ ಎರಡು ಮಣ್ಕಾಲ್ ನಿಮಗೆ ನಾ ಕೂಡ್ತಿದ್ರೆ ನಾಕ್ನಿ ಪಾಯಿಂಟ್ ಅಂತ ಬರೀತಾರ ನೆಕ್ಸ್ಟ್ ಎರಡು ಪಾದಗಳ ಕೆಳಗ ಗ್ಯಾಪ್ ಐತೆ ಇಲ್ಲೋ ಪ್ಲಾಟ್ಪುಟ್ ಪಾಯಿಂಟ್ ಅಂತ ಮೆಡಿಕಲ್ ಚೆಕ್ಅಪ್ ಮಾಡ್ತಿರ್ತಾರೆ ಸೊ ಇದೆಲ್ಲ ಮುಗಿದ ನಂತರ ಫಸ್ಟ್ ಎಕ್ಸಾಮ್ ಇರ್ತದೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ ನೆಕ್ಸ್ಟ್ ಕೊನೆಯದಾಗಿ ಮೆಡಿಕಲ್ ಇರ್ತದೆ ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಮೆರಿಟ್ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಫೈನಲ್ ಮೆರಿಟ್ ಒಳಗೆ ಸಂದೀಪ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಸಂಸ್ಥೆ ಫ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾನೆ ಪ್ಯಾರಾ ಕಮಾಂಡೋ ಅಂದ್ರೆ ಆರ್ಡಿನರಿ ಅಲ್ಲ ಪ್ಯಾರಾ ಕಮಾಂಡೋ ಆಗಿ ಕೂಡ ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ನಾವೇನ್ ಮಾಡತ್ತಿವಪ್ಪಾ ಅಂದ್ರೆ ಅಗ್ನಿವೀರದ ನಾಲ್ಕು ತಿಂಗಳ ಬ್ಯಾಚ್ ಮಾಡತ್ತೀವಿ ಏನ್ ಮಾಡತ್ತೀವಿ ನಾಲ್ಕು ತಿಂಗಳ ಬ್ಯಾಚ್ ಈ ಬ್ಯಾಚ್ ಶೆಡ್ಯೂಲ್ ಏನಿರ್ತದೆ ಅಂದ್ರೆ ಡೈಲಿ ರೂಟೀನ್ ಮಾರ್ನಿಂಗ್ ಈವ್ನಿಂಗ ನಾವೇನ್ ಮಾಡ್ತೀವಿ ಅಂದ್ರೆ ಫಿಸಿಕಲ್ ಬಗ್ಗೆ ನಿಮಗೆಲ್ಲ ಫೋಕಸ್ ಮಾಡ್ತೀವಿ ಫಿಸಿಕಲ್ ಒಳಗೆ ನಾ ರನ್ನಿಂಗ್ ನ ಟೈಮಿಂಗ್ ಕವರ್ ಮಾಡಿ ಕೊಡಬೇಕು ಹೈಟ್ ಕಡಿಮೆ ಇದ್ರೆ ಹೈಟ್ ಇಂಪ್ರೂವ್ಮೆಂಟ್ ಮಾಡಬೇಕು ಚೆಸ್ಟ್ ಕಡಿಮೆ ಇದ್ರೆ ಜಸ್ಟ್ ಇಂಪ್ರೂವ್ಮೆಂಟ್ ಮೆಡಿಕಲ್ ಏನೋ ಪ್ರಾಬ್ಲಮ್ ಇದ್ರು ಮೆಡಿಕಲ್ ಕ್ಲಿಯರ್ ಮಾಡ್ತೀವಿ ಡೈಲಿ ರೂಟೀನ್ ಆಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ವಂತ ಟ್ರ್ಯಾಕ್ ಅದೇ ನಾಲ್ಕುನೂರು ಮೀಟರ್ ಆ ಟ್ರ್ಯಾಕ್ ಒಳಗೆ ರನ್ನಿಂಗ್ ಪ್ರಾಕ್ಟೀಸ್ ಜೊತೆಗೆ ಮೆಡಿಕಲ್ ಫೋಕಸ್ ಅನ್ನ ಮಾಡ್ತೀವಿ ಅದಾದ ಕೂಡಲೇ ನೆಕ್ಸ್ಟ್ ಡೈಲಿ ಒಂಬತ್ತುವರಿಯಿಂದ ಹನ್ನೆರಡೂವರೆ ತನ ನಿಮ್ಗೆ ಏನಿರ್ತೀಪ ಅಂದ್ರೆ ಕ್ಲಾಸಸ್ ಇರ್ತಾವ ಒಂಬತ್ತರಿಂದ ಒಂಬತ್ತುವರೆಯಿಂದ ಹನ್ನೆರಡುವರೆತನ ರೀ ಅಗ್ನಿವೀರ ಜಿ ಡೀಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಯಾವ್ಯಾವ ಕ್ಲಾಸ್ ಹೇಳ್ತೀವಿ ಜಿ ಕೆ ಕ್ಲಾಸ್ ಹೇಳ್ತೀವಿ ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ಹೇಳ್ತೀವಿ ರೀಸನಿಂಗ್ ಕ್ಲಾಸ್ ಹೇಳ್ತೀವಿ ನೆಕ್ಸ್ಟ್ ನಿಮಗೆ ಸೈನ್ಸ್ ಕ್ಲಾಸ್ ಅನ್ನು ಕೂಡ ಹೇಳ್ತೀವಿ ಸೈನ್ಸ್ ಕ್ಲಾಸ್ ಅನ್ನು ಕೂಡ ಹೇಳ್ತೀವಿ ಯಾವ ರೀತಿಯಾಗಿ ಕ್ಲಾಸ್ ಇರ್ತೀವಿ ಅಗ್ನಿವೆರೇ ಎಕ್ಸಾಮ್ ಇಂಗ್ಲೀಷ್ ಒಳಗಿರ್ತದೆ ನಾವೇನು ಮಾಡ್ತೀವಿ ನಿಮಗೆಲ್ಲ ಇಂಗ್ಲೀಷ್ ಅಂದ್ರೆ ಸ್ವಲ್ಪ ಟಫ್ ಆಗ್ತಿರ್ತೈತಿ ಇಂಗ್ಲೀಷು ಕನ್ನಡ ಎರಡೂ ರೀತಿಯಾಗಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ದಾಗ ನಾ ಮ್ಯಾಥ್ಸ್ ಕ್ಲಾಸನ್ನು ಹಾಕಿದ್ದೆ ನೋಡ್ಬೋದು ಮ್ಯಾಲ್ ಕ್ವಶನ್ ಇಂಗ್ಲೀಷ್ ಒಳಗಿರ್ತದೆ ಕೆಳಗೆ ಕ್ವಶನ್ ಕನ್ನಡದಾಗಿರ್ತದೆ ಎರಡೂರು ಬೈ ಲ್ಯಾಂಗ್ವೇಜ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀವಿ ನೋಟ್ಸ್ ಕೂಡ ಅದೇ ರೀತಿಯಾಗಿ ನಾವು ಸಾಕಷ್ಟು ವಿಡಿಯೋಗಳನ್ನ ಆಲ್ರೆಡಿ ಅಗ್ನಿವೀರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ವಿ ಕ್ಲಾಸನ್ನ ಅಲ್ಲಿ ಕೂಡ ಕೇಳ್ಬೋದು ಈ ರೀತಿಯಾಗಿ ಡೈಲಿ ಕ್ಲಾಸಸ್ ಇರ್ತವೆ ನೆಕ್ಸ್ಟ್ ನಿಮ್ಮ ಕ್ಲಾಸ್ ಮುಗಿದ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಡೈಲಿ ಚಾಪ್ಟರ್ ವೈಸ್ ಟೆಸ್ಟ್ ಅನ್ನ ಕೂಡ ಕೊಡ್ತೀವಿ ಅದೇ ರೀತಿಯಾಗಿ ಪ್ರತಿ ಸಂಡೇ ಏನ್ ಮಾಡ್ತೀವಪ್ಪ ಅಂದ್ರೆ ಆನ್ಲೈನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ ನಿಮ್ಗೆ ಎಕ್ಸಾಮ್ ಒಳಗೆ ಯಾವ ರೀತಿಯಾಗಿ ಸಿ ಬಿ ಟಿ ಇರ್ತದಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಾಮನ್ನು ಕೂಡ ನಾವು ಪ್ರತಿ ಸಂಡೆ ನಮ್ಮ ಕ್ಯಾಂಪಸ್ ಒಳಗೆ ಕನೆಕ್ಟ್ ಮಾಡ್ತಿರ್ತೀವಿ ಅದೇ ರೀತಿಯಾಗಿ ಕ್ಯಾಂಪಸ್ ಬಗ್ಗೆಯೂ ಕೂಡ ನಾಳೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಕ್ಯಾಂಪಸ್ ಹಾಸ್ಟೆಲು ಗ್ರೌಂಡು ಯಾವ ರೀತಿ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಅಪ್ಲೋಡ್ ಮಾಡ್ತಿರ್ತೇನೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೂ ಕೂಡ ಸಂಪರ್ಕಿಸ್ಬೋದು ಅಥವಾ ನನ್ನ ಪರ್ಸ್ನಲ್ ನಂಬರ್ ಅದ ಏಟ್ ಜೀರೋ ಡಬಲ್ ಏಯ್ಟ್ ಡಬಲ್ ಟು ತ್ರೀ ಡಬಲ್ ಜೀರೋ ಫೈವ್ ಅಂತಕ್ಕಂಥ ನಂಬರ್ಗೆ ಕೂಡ ಕಾಲ್ ಮಾಡ್ಬೋದು ಆಲ್ರೆಡಿ ನಮ್ಮ ಸಂಸ್ಥೆಯಿಂದ ಸಾವಿರಕ್ಕೂ ಹೆಚ್ಚಿನ ಸಾವಿರಕ್ಕೂ ಹೆಚ್ಚು ಜನ ತರಬೇತಿಯನ್ನು ಪಡೆದುಕೊಂಡು ಸಾಕಷ್ಟು ಜನ ಅಭ್ಯರ್ಥಿಗಳು ಏನಾಗಿದ್ದಾರೆ ಪಾಸ್ ಆಗಿದ್ದಾರೆ ನಾವು ಬಡವರಿಗೆ ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀವಿ ಕಡಿಮೆ ಅವಧಿಯೊಳಗ ಹ್ಮ್ ಆನ್ಲೈನ್ ಒಳಗೂ ನೀವು ಮನೆಯಾಗ ಕೂತ ಆ್ಯಪ್ ಒಳಗೂ ಕೂಡ ಕ್ಲಾಸ್ನ ನೋಡ್ಬೋದು ಅದ್ರ ಬಗ್ಗೆನು ಕೂಡ ನಮ್ಮ ನಂಬರ್ಗೆ ಸಂಪರ್ಕ ಮಾಡ್ರಿ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ